ಕಮಿಷನ್ ನ್ಯೂಸ್ ಗೆ ತಮಗೆ ಎಲ್ಲ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಭಗವರ್ಪು. ಮಠಗಳು ಮಠಾಧೀಶರು ಧರ್ಮದ ಹೆಸರಿನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ನಾವು ಕಳೆದ 2 ತಿಂಗಳಿನಿಂದ ಗಮನಿಸ್ತಾ ಇದ್ದೀವಿ. ಅಲ್ಲಿ ನಡೆಯುವಂತಹ ಅಕ್ರಮ ಅನಾಚಾರ ಅತ್ಯಾಚಾರಗಳಂತಹ ನೀಚ ಕೃತ್ಯಗಳಿಗೆ ಆ ಮಠಗಳು ಸಾಕ್ಷಿ ಆಗ್ತಾ ಇರೋದು ಕರ್ನಾಟಕದ ಇತಿಹಾಸದಲ್ಲಿ ಕಳಂಕ ಭರಿತವಾದಂತಹ ಒಂದು ಘಟನೆಗಳು. ಇಂತಹ ಘಟನೆಗಳು ಕಳೆದ 2 ತಿಂಗಳಲ್ಲಿ ಎಷ್ಟರ ಮಟ್ಟಿಗೆ ನಮ್ಮೆಲ್ಲರ ಮೇಲೆ ಪ್ರಭಾವ ಬೀರ್ತಾ ಇದೆ ಅಥವಾ ಸಮಾಜದಲ್ಲಿ ಮಠಗಳ ಬಗ್ಗೆ ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನು ಮೂಡಿಸ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಮಠಾಧೀಶ ಅನ್ನುವಂತಹ ಸ್ಥಾನದಲ್ಲಿ ಇರುವ ವ್ಯಕ್ತಿಗೆ ಜನರು ದೇವರ ಸ್ಥಾನವನ್ನು ಕೊಟ್ಟಿರ್ತಾರೆ. ಮಠಗಳು ಕೂಡ ಶತಮಾನಗಳಿಂದ ಜನರಲ್ಲಿ ವಿಶೇಷ ಮರ್ಯಾದೆಯನ್ನ ಕಂಡುಕೊಂಡಿರ್ತವೆ. ಈ ಎಲ್ಲವನ್ನು ಕೂಡ ಮಣ್ಣು ಪಾಲು ಮಾಡುವಂತಹ ಕ್ಷಣಿಕ ಸುಖಕ್ಕಾಗಿ ಸನ್ಯಾಸತ್ವ ಅನ್ನುವ ಹೆಸರಿನಲ್ಲಿ ಧರ್ಮದ ಸೋಗಿನಲ್ಲಿ ಇವರು ಮಾಡುವಂತಹ ಅನಾಚಾರಗಳು ಅಕ್ರಮಗಳು ಬಯಲಾದಾಗ ಈ ಇಡೀ ವ್ಯವಸ್ಥೆಯ ಮೇಲೆ ನಮಗೆ ಸಿಟ್ಟು ಬರೋದು ಸಾಮಾನ್ಯ. ಮುರುಘಾ ಮಠದ ಶ್ರೀಗಳ ಬಗ್ಗೆ ಈಗ ಬರ್ತಿರುವಂತಹ ಒಟ್ಟಾರೆಯಾದ ಒಂದು ತನಿಖಾ ವರದಿಗಳು ಮತ್ತು ಅಲ್ಲಿಂದ ಬರ್ತಿರುವಂತಹ ಆರೋಪಗಳನ್ನು ನೋಡಿದಾಗ ನಮಗೆಲ್ಲರಿಗೂ ಕೂಡ ಅಸಹ್ಯ ಮೂಡುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ಅಪ್ರಾಪ್ತ ಮಕ್ಕಳನ್ನ ಯಾವ ರೀತಿ ಮಠಾಧೀಶ ಅನ್ನುವಂತಹ ಸ್ಥಾನದಲ್ಲಿ ಕೂತು ಬಳಕೆ ಮಾಡಲಾಯ್ತು, ಅವರನ್ನ ಲೈಂಗಿಕವಾಗಿ ಶೋಷಣೆ ಮಾಡಲಾಯಿತು ಅನ್ನುವುದನ್ನ ಎಳೆ ಎಳೆಯಾಗಿ ಆ ಮಕ್ಕಳು ಮತ್ತು ತನಿಖೆಯ ಮೂಲಕ ತನಿಖಾಧಿಕಾರಿಗಳು ಬಿಚ್ಚಿಡ್ತಾ ಹೋಗ್ತಿದ್ದಾರೆ. ಎಲ್ಲವೂ ಕೂಡ ನಿಜವೇ ಆಗಿದ್ರೆ ನಿಜವಾಗಿಯೂ ಕೂಡ ಮಠಗಳ ಬಗ್ಗೆ ಇರುವಂತಹ ಗೌರವ ಕಿಂಚಿತ್ ಉಳಿಯೋದು ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ದೊಡ್ಡ ಆರೋಪಗಳನ್ನ ಈ ಮಕ್ಕಳು ಮತ್ತು ತನಿಖೆಯ ಮೂಲಕ ನಮ್ಮೆಲ್ಲರ ಮುಂದೆ ಮಾಧ್ಯಮಗಳು ಇಡ್ತಾ ಇದ್ದಾರೆ. ಅವರು ಇಡುತ್ತಿರುವಂತಹ ಒಂದೊಂದು ಅಂಶವನ್ನು ಕೂಡ ಗಮನಿಸಿದಾಗ ಇದು ವಿಕೃತ ಮನಸ್ಥಿತಿ, ವಿಕೃತ ಕಾಮಿಗಳು ಮಾಡುವಂತಹ ಕೆಲಸ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ತಮ್ಮ ಈ ವಯಸ್ಸಿನಲ್ಲಿ ಲೈಂಗಿಕ ಕ್ರಿಯೆಗೆ ಬೇಕಾದಂತಹ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಮಾದಕ ದ್ರವ್ಯಗಳನ್ನ ಬಳಸ್ತಾ ಇದ್ರು ಅನ್ನುವಂತಹ ಆರೋಪ ಇದೆ. ಮಕ್ಕಳನ್ನ ಬಲವಂತವಾಗಿ ಮಂಚಕ್ಕೆ ಕರೀತಾ ಇದ್ರು ಅನ್ನುವಂತಹ ಆರೋಪ ಇದೆ. ಸಹಕರಿಸದ ಮಕ್ಕಳ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವಂತಹ ಪ್ರಯತ್ನಗಳು ಮತ್ತು ಹಲ್ಲೆ ನಡೆದಿರುವಂತಹ ಘಟನೆಗಳ ಬಗ್ಗೆ ಕೂಡ ಮಕ್ಕಳು ಆರೋಪವನ್ನು ಮಾಡುತ್ತಿದ್ದಾರೆ. ಇಂತಹ ಘಟನೆಗಳು ಒಂದಲ್ಲ ಎರಡಲ್ಲ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಕೇಳಿದಾಗ ಆ ಎಳೆಯ ಮನಸ್ಸಿನ ಮಕ್ಕಳು ಯಾವೆಲ್ಲ ರೀತಿಯ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಿರ್ತಾರೆ, ಅಂತಹ ಹಿಂಸೆಯನ್ನು ಅನುಭವಿಸೋದಕ್ಕೆ ಕಾರಣಕರ್ತರಾದವರು ಸಮಾಜದಲ್ಲಿ ಏನೆಲ್ಲ ಗೌರವ ಆಧಾರಗಳನ್ನು ಪಡ್ಕೊಳ್ತಾ ರಾಜಕೀಯವಾಗಿ ಸಾಮಾಜಿಕವಾಗಿ ದೊಡ್ಡ ಮನುಷ್ಯರು ಅಂತ ಕರೆಸಿಕೊಳ್ಳುತ್ತಾ ಸರ್ಕಾರಗಳೇ ಅವರ ಮುಂದೆ ಹೋಗಿ ತಲೆಬಾಗಿ ನಿಲ್ಲುವಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿಕೊಂಡು ತಾವೊಬ್ಬ ದೈವಾಂಶ ಸಂಭೂತರು ಅನ್ನುವ ರೀತಿಯಲ್ಲಿ ಸಾಚ ಅನ್ನುವ ರೀತಿಯಲ್ಲಿ ಜಗತ್ತಿನ ಮುಂದೆ ಬಂದು ನಿಲ್ತಾರಲ್ಲ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಮತ್ತು ಆ ರೀತಿ ನಿಲ್ಲುವಾಗ ರಾತ್ರಿ ಕತ್ತಲೆಯಲ್ಲಿ ಮಾಡುವಂತಹ ತಮ್ಮ ಕುಕೃತ್ಯಗಳಿಗೆ ಕಾಮದ ಆಟಗಳನ್ನ ಅವರು ನೆನೆಸಿಕೊಂಡಾದರೂ ಕೂಡ ತಮ್ಮನ್ನು ತಾವು ಸಮಾಜದಿಂದ ದೂರ ಇಡುವಂತಹ ಸನ್ಯಾಸತ್ವ ಅನ್ನುವಂತಹ ಹೆಸರಿನಲ್ಲಿ ಕಾಫಿ ಅನ್ನುವಂತಹ ಹೆಸರಿನಲ್ಲಿ ಈ ರೀತಿಯಾದಂತಹ ನೀಚ ಕೃತ್ಯಗಳನ್ನು ಮಾಡದೆ ಸಾಮಾನ್ಯ ವ್ಯಕ್ತಿಯಾಗಿ ತಮ್ಮ ದೈಹಿಕ ಏನು ಆಸೆಗಳಿದ್ದಾವೆ ಪೂರೈಕೆ ಮಾಡಿಕೊಳ್ಳುತ್ತಾ ಸಾಮಾನ್ಯ ಮನುಷ್ಯರಂತೆ ಬದುಕಿ ಅಟ್ಲೀಸ್ಟ್ ಮಾನವೀಯತೆಯನ್ನು ಪ್ರದರ್ಶನ ಮಾಡಬಹುದು. ಆದರೆ ಇಲ್ಲಿ ಸಮಾಜದಲ್ಲಿ ಎಲ್ಲ ರೀತಿಯಾದಂತಹ ಗೌರವಗಳು ಆಧಾರಗಳು ಮತ್ತು ಸೌಲಭ್ಯಗಳು ಬೇಕು. ದೊಡ್ಡ ಮನುಷ್ಯರು ಅನಿಸಿಕೊಳ್ಳಬೇಕು, ಸ್ವಾಮೀಜಿ ಅನಿಸ್ಕೊಳ್ಳಬೇಕು, ನೂರಾರು ಭಕ್ತರು ಬಂದು ಕಾಲಿಗೆ ಬೀಳಬೇಕು. ಆದರೆ ಕತ್ತಲಾದ ತಕ್ಷಣ ತಮ್ಮ ವಿಕೃತ ಕಾಮವನ್ನು ಪ್ರದರ್ಶಿಸುತ್ತಾ ಅದರಲ್ಲೂ ಕೂಡ ಸಣ್ಣ ಸಣ್ಣ ಮಕ್ಕಳು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿಕೊಂಡು ಈ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಅಂದ್ರೆ ಇದೆಲ್ಲವೂ ಕೂಡ ನಮ್ಮ ಸಮಾಜ ತಲೆ ತಗ್ಗಿಸುವಂತಹ ವಿಚಾರಗಳು. ಸರ್ಕಾರಗಳು ಸರ್ಕಾರವನ್ನು ಪ್ರತಿನಿಧಿಸುವಂತಹ ಅದು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನ ಮಂತ್ರಿಗಳವರೆಗೆ ಈ ರೀತಿಯಾದಂತಹ ಜನರು ಕಾಲಿಗೆ ಬೀಳುವುದೇನೆ ಇವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಧೈರ್ಯ ಬರಲಿಕ್ಕೆ ಕಾರಣ ಈ ಕೋಮುವಾದಿ ಬಿಜೆಪಿ ಸರ್ಕಾರ. ಅದರಲ್ಲೂ ವಿಶೇಷವಾಗಿ ಹಿಂದುತ್ವದ ಹೆಸರಿನಲ್ಲಿ ಯಾರೇ ಕಾವಿ ತೊಟ್ಟರೂ ಕೂಡ ತಮ್ಮ ಸ್ಥಾನವನ್ನು ಗೌರವಿಸದೆ ದಿನ ಬೆಳಗಾದ್ರೆ ಅವರ ಕಾಲಿಗೆ ಬೀಳುವುದು, ಅವರ ಚಾಕರಿ ಮಾಡುವುದು ಮಾಡುವುದರಿಂದಲೇ ಇವರಿಗೆ ನಾವು ಏನು ಮಾಡಿದರೂ ಕೂಡ ನಡೆಯುತ್ತೆ. ಯಾಕಂದ್ರೆ ಸರ್ಕಾರವೇ ನಮ್ಮ ಜೇಬಿನಲ್ಲಿದೆ ಎನ್ನುವಂತಹ ಮಟ್ಟಕ್ಕೆ ಅಹಂಕಾರ ದುರಹಂಕಾರ ಮತ್ತು ಕ್ರೌರ್ಯ ಮೇಲೆ ಬಹುದಾದಂತಹ ಮನಸ್ಥಿತಿಗಳು ಬರ್ತಾ ಇದೆ. ಸರ್ಕಾರದ ಭಾಗವಾಗಿ ಮಂತ್ರಿ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಗಳು ಕೂಡ ಈ ರೀತಿಯಾದಂತಹ ವ್ಯಕ್ತಿಗಳ ಕಾಲಿಗೆ ಬೀಳುವುದರಿಂದ ಸಂವಿಧಾನವನ್ನು ಅಗೌರವಿಸುವುದು ಮಾತ್ರವಲ್ಲ ಆ ಸಂವಿಧಾನಾತ್ಮಕ ಸ್ಥಾನಕ್ಕೆ ಕೂಡ ಅವಮಾನ ಮಾಡ್ತಾ ತಮ್ಮ ವೈಯಕ್ತಿಕ ಲೋಭಗಳಿಗಾಗಿ ಲಾಭಗಳಿಗಾಗಿ ರಾಜಕೀಯ ಲಾಭಗಳಿಗಾಗಿ ಓಟು ಪಡೆಯೋದಕ್ಕಾಗಿ ಕಂಡ ಕಂಡವರ ಕಾಲಿಗೆ ಬೀಳುತ್ತಾ ಈ ರಾಜಕಾರಣಿಗಳು ಇಂತಹ ಕುಕೃತ್ಯವೆರಿಗುವಂತಹ ರೇಪ್ ಮಾಡುವಂತಹ ಮಕ್ಕಳನ್ನ ರೇಪ್ ಮಾಡಿ ಹಿಂಸಿಸುವಂತಹ ಅಯೋಗ್ಯ ಜನರಿಗೆ ಕಾಲಿಗೆ ಬಿದ್ದು ಅವರನ್ನ
ಸಮಾಜದಲ್ಲಿ ದೊಡ್ಡ ಮನುಷ್ಯರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರ್ತಾರೆ. ಇದಕ್ಕೆ ಎಲ್ಲರೂ ಕೂಡ ಹೊಣೆ, ಈ ಸಮಾಜವು ಹೊಣೆ, ಈ ಸರ್ಕಾರಗಳು ಹೊಣೆ. ಅದರಲ್ಲೂ ಮುಖ್ಯವಾಗಿ ಒಂದು ಓಟಿಗಾಗಿ ಯಾವ ನೀಚ ಮಟ್ಟಕ್ಕೂ ಇಳಿಯಬಹುದಾದಂತಹ ಎಂತ ನೀಚನ ಕಾಲಿಗೂ ಬೀಳುವಂತಹ ಮನಸ್ಥಿತಿಯ ಧರ್ಮವನ್ನೇ ಒಂದು ದಾಳವಾಗಿ ಬಳಸಿಕೊಂಡು ತಮ್ಮ ಅಧಿಕಾರದ ಮೆಟ್ಟಿಲುಗಳನ್ನ ಏರೋದಕ್ಕೆ ಪ್ರಯತ್ನ ಪಡುವಂತಹ ರಾಜಕಾರಣಿಗಳೇ ಅದಕ್ಕೆಲ್ಲ ಬಹುಮುಖ್ಯವಾದ ಕಾರಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.